ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಬ್ರಹ್ಮಾಲಯ ಗುರುಕುಲ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾನು ಶುಕ್ರ ಸಬ್ಲಾಡ್ ಆಗಿ ಬಂದಾಗ ಅವರ ವ್ಯಕ್ತಿತ್ವ ಅವರ ಸ್ವಭಾವ ಅವರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅವರ ಶರೀರ ಲಕ್ಷಣ ಆಗಿರ್ಬೋದು ಅವರ ಆಲೋಚನೆಗಳಾಗಿರ್ಬೋದು ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಇದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ಕೇತು ಮತ್ತು ಕುಜನ ಬಗ್ಗೆ ಹೇಳಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಒಂದ್ಸಲಿ ಹೋಗಿ ನೋಡಿ ಇವಾಗ ಶುಕ್ರನ ಬಗ್ಗೆ ನೋಡೋಣ ಹೊಸ್ದಾಗಿ ನೋಡ್ತಿರೋರಿಗೆ ಸ್ಟಾರ್ಟಿಂಗಿಂದ ನೋಡ್ಕೊಳ್ಳಿ ಮೇನಾಗಿ ಭಾವ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ರಾಶಿ ಕುಂಡಲಲ್ಲಿ ನಮಗೆ ಲಗ್ನ ಆಗಿದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ತಗೊಂಡು ನಾವು ಆ ಲಗ್ನ ಭಾವದ ಕಸ್ಬ ಸಬ್ಡಾಡನ್ನು ಹುಡುಕಿ ಅವ್ರು ಯಾವ ರೀತಿ ಇರ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ ನೋಡಿ ನಮ್ಮ ವೇದಿಕ ನಮ್ಮ ಪರಾಶುರ ಮುನಿಗಳು ಲಗ್ನಭಾವದಿಂದನೇ ಅವರ ವ್ಯಕ್ತಿತ್ವ ಸ್ವಭಾವನ ಅವರ ಶರೀರ ಲಕ್ಷಣಗಳನ್ನು ಅವರ ದೈಹಿಕ ಲಕ್ಷಣ ಹೇಗಿದೆ ಅವ್ರು ನೋಡೋಕೆ ಯಾವ ರೀತಿ ಇರ್ತಾರೆ ಆ ಯಾವ ರೀತಿ ನಡ್ಕೊತಾರೆ ಅವ್ರ ಗುಣಲಕ್ಷಣಗಳು ಏನು ಅನ್ನೋದನ್ನು ತಿಳ್ಕೊಳ್ಳಿ ಅಂತ ಲಗ್ನ ಭಾವನೆ ಅವರು ಕಾರ್ಕಳನ್ನ ಕೊಟ್ಟಿದ್ದಾರೆ ಕೆಲವ್ರು ಏನು ಮಾಡ್ತಾರೆ ಲಗ್ನ ಬಿಡ್ತಾರೆ ಬೇರೆ ಬೇರೆ ಇರೋವಂಥ ಗ್ರಹಗಳು ತೊಗೊಂಡು ಇವ್ರು ಹಿಂಗೆ ಇವ್ರು ಹಿಂಗೆ ಅಂತ ಹೇಳ್ಬಿಡ್ತಾರೆ ಬಟ್ ಆ ಥರ ಎಲ್ಲ ಇಲ್ಲ ಲಗ್ನ ಭಾವ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ವೇದಿಕ ಮೂಲಕ ಈ ರೀತಿ ನೋಡ್ತಾರೆ ಇಲ್ಲಿ ಗುರು ಇದ್ದಾರೆ ಬುಧ ಇದ್ದಾರೆ ರವಿ ಇದ್ದಾರೆ ಇದ್ರ ಮೂಲಕ ಅವ್ರಿಗೆ ಫಲಗಳು ಹೇಳುವಂಥದ್ದು ಇವರ ಗುರು ಗುಣಲಕ್ಷಣಗಳು ಈ ಥರ ಇರುತ್ತೆ ಅಂತ ಹೇಳ್ತಾರೆ ಬಟ್ ನಮ್ಮ ಕೆ ಪಿ ಜ್ಯೋತಿಷ್ಯದ ಪ್ರಕಾರ ನಾವು ಡಿಗ್ರಿ ವೈಸ್ ಮೂಲಕ ಪ್ರತಿಯೊಂದನ್ನು ಅನಲೈಸ್ ಮಾಡ್ತೀವಿ ಹಾಗಾಗಿ ಇಲ್ಲಿ ಲಗ್ನ ಡಿಗ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಲಗ್ನ ವೆರಿ ವೆರಿ ಇಂಪಾರ್ಟೆಂಟ್ ಲಗ್ನ ಎಷ್ಟು ಡಿಗ್ರಿಗೆ ಬಿದ್ದಿದೆ ಇಪ್ಪತ್ತ್ಮೂರು ಡಿಗ್ರಿ ಮೂವತ್ತ್ನಾಲ್ಕು ಮಿನಿಟ್ಸ್ಗೆ ಬಿದ್ದಿದೆ ಈ ಲಗ್ನ ಬಿದ್ದಂಥ ನಕ್ಷತ್ರ ಯಾವುದು ಆ ನಕ್ಷತ್ರ ಯಾವ ಸಬ್ಲಾಡಲ್ಲಿ ಬಿದ್ದಿದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆ ಸಬ್ಲಾಡು ಯಾವ ಗ್ರಹ ಬಂದಿದೆ ತೊಗೊಂಡು ಆ ಗ್ರಹ ಯಾವ ನಕ್ಷತ್ರದಲ್ಲಿ ಕೂತಿದೆ ಯಾವ ಸಬ್ಬಲ್ಲಿ ಕೂತಿದೆ ಅಂತ ತೊಗೊಂಡು ನಾವು ಆ ವ್ಯಕ್ತಿಯ ವ್ಯಕ್ತಿತ್ವ ಆಗಿರ್ಬೋದು ಗುಣಲಕ್ಷಣಗಳಾಗಿರ್ಬೋದನ್ನು ನಾವು ಅಲ್ಲಿ ಹೇಳ್ತೀವಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕೆ ಪಿ ಜ್ಯೋತಿಷ್ಯನ ಏನಕ್ಕೆ ಕಲಿಬೇಕು ಅಂತಂದರೆ ಈ ರೀತಿ ಪಿನ್ ಪಾಯಿಂಟ್ ಮಾಡಿ ನೀವು ಆ ವ್ಯಕ್ತಿಯ ವ್ಯಕ್ತಿತ್ವಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಪ್ರತಿಯೊಂದು ವಿಚಾರವೂ ಅಷ್ಟೇ ಬರೀ ವ್ಯಕ್ತಿಯ ವ್ಯಕ್ತಿತ್ವ ಒಂದೇ ಅಲ್ಲ ತುಂಬ ವಿಚಾರ ಇದರಲ್ಲಿ ತಿಳ್ಕೊಬೋದು ನೋಡಿ ಇಲ್ಲಿ ಕಸ್ಪ ಲಿಂಕ್ಸಿಗೆ ಬರಬೇಕಾಗತ್ತೆ ಇಲ್ಲಿ ಪ್ರಾಂಟ್ ಲಿಂಕ್ಸ್ ಆಗಿರ್ಬೋದು ಭಾವ ಲಿಂಕ್ಸ್ ಇಲ್ಲಿ ಬಂದು ನಾವು ಚೆಕ್ ಮಾಡಬೇಕಾಗತ್ತೆ ನೋಡಿ ಜ್ಯೋತಿಷ್ಯ ಕಲಿಯೋಕ್ಕೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ನಮ್ಮ ಹತ್ರ ಕಲಿಬೋದು ನಿಮಗೆ ತುಂಬ ವಿಚಾರಗಳನ್ನು ನಾವು ತಿಳಿಸ್ಕೊಡ್ತೀವಿ ಪ್ರತಿ ತಿಂಗಳು ಹನ್ನೆರಡನೇ ತಾರೀಕು ಕೆ ಪಿ ಜ್ಯೋತಿಷ್ಯ ತರಗತಿಗಳು ಸ್ಟಾರ್ಟ್ ಆಗ್ತಿರುತ್ತೆ ದಯವಿಟ್ಟು ಇಂಟ್ರೆಸ್ಟ್ ಇರೋರು ಕ್ಲಾಸಿಗೆ ಜಾಯ್ನ್ ಆಗಿ ಇದಕ್ಕಿಂತ ಹೆಚ್ಚಾದಂಥ ವಿಚಾರಗಳನ್ನು ತಿಳ್ಕೊಬೋದು ಆದರೆ ಜಸ್ಟ್ ನಾವಿಲ್ಲಿ ಎಷ್ಟು ಬೇಕಷ್ಟು ಅಷ್ಟು ಮಾಡ್ತಾ ಹೇಳಿರ್ತೀವಿ ತುಂಬ ವಿಚಾರಗಳು ಇರ್ತವೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತಂದರೆ ಕ್ಲಾಸಿಗೆ ಜಾಯ್ನ್ ಆಗಿ ತುಂಬ ವಿಚಾರಗಳನ್ನ ತಿಳಿಸ್ಕೊಡ್ತೀವಿ ನೋಡಿ ಇಲ್ಲಿ ಮೇನ್ ಆಗಿ ಲಗ್ನ ಭಾವನ ನೋಡಬೇಕಾಗತ್ತೆ ಲಗ್ನದ ಕಸ್ಪಲ್ ಸಬ್ಲಾಡ್ ನೋಡಿ ಇಲ್ಲಿ ಕಸ್ಪಲ್ ಸಬ್ಲಾಡ್ ಈ ಸ್ಟಾರ್ ಲಾಡ್ ಮತ್ತು ಈ ಸಬ್ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಎಫೆಕ್ಟ್ ಲಿಂಗ್ಸ್ ಫೈನಲ್ ರಿಸಲ್ಟ್ ಏನು ಹೇಗಿರ್ತಾರೆ ಅನ್ನೋದು ಆಯಿತು ಇಲ್ಲಿ ಬಂದಿರೋಂಥ ಮೂರು ಗ್ರಹಗಳನ್ನು ನಾವು ಚೆಕ್ ಮಾಡಿದಾಗ ಅವರ ಸ್ವಭಾವ ತಿಳ್ಕೊತೀವಿ ಇಲ್ಲಿ ಕುಜಾ ಮತ್ತು ಕೇತು ಮತ್ತು ಶುಕ್ರ ಇಷ್ಟು ಜನಗಳ ಅವರ ಸ್ವಭಾವ ಇರುತ್ತೆ ಈ ಮೂರು ಜನದ ಸ್ವಭಾವ ಆ ವ್ಯಕ್ತಿಯಲ್ಲಿ ಇರುತ್ತೆ ಯಾವುದೇ ಒಂದೇ ಒಂದು ಲಗ್ನ ಲಗ್ನಾಧಿಪತಿ ಮೇಲೆ ಅವ್ರಿಗೆ ನಾವು ಹೇಳೋಕ್ಕೆ ಬರೋದಿಲ್ಲ ಇದು ಪಿನ್ ಪಾಯಿಂಟ್ ಮಾಡಿ ಅಲ್ಲಿ ನಾವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ತುಂಬ ಆಕ್ಯುರೇಸಿ ಬರುತ್ತೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಿಮಗೆ ಆಕ್ಯುರೇಸಿ ಬಂದೇ ಬರುತ್ತೆ ಇದನ್ನು ಬರ್ತು ಟೈಮ್ ಕರೆಕ್ಷನ್ ಮಾಡೋಕ್ಕೂ ಸಹಿತ ನಾವು ಯೂಸ್ ಮಾಡ್ಬೋದು ಇವಾಗ ನೋಡಿ ಶುಕ್ರ ಕಸ್ಬಲ್ ಆಗಿ ಬಂದಿದ್ದಾನೆ ಈ ಶುಕ್ರ ಕಸ್ಬಲ್ ಆಗಿ ಇಲ್ಲಿ ನೋಡ್ಬೋದು ಇಲ್ಲೂ ಇದ್ದಾನೆ ಸಬ್ಲಾಡ್ ಇಲ್ಲಿ ಕೇತು ಸ್ಟಾರ್ ಕುಜ ಕಸ್ಬಲ್ ಸಬ್ಲಾಡ್ ಈ ಮೂರು ಗ್ರಹದನ್ನು ತೊಗೊಂಬೋದು ಅದೇ ಶುಕ್ರ ಕಸ್ಬ ಸಬ್ಲಾಡಲ್ಲೂ ಇರ್ಬೋದು ಸ್ಟಾರ್ ಆಡಗಾರು ಬಂದಿರ್ಬೋದು ಬೇರೆ ಬೇರೆ ಜಾತಕದಲ್ಲಿ ಬೇರೆ ಬೇರೆ ಥರ ಇರ್ಬೋದು ಆ ಲಗ್ನ ಕಸ್ಬಲಲ್ಲಿ ಎಲ್ಲರೂ ಇರಲಿ ಆ ಮೂರು ಜಾಗದಲ್ಲಿ ಎಲ್ಲರೂ ಇದ್ದರೂ ಶುಕ್ರ ಅವ್ರಿಗೆ ಈ ರೀತಿಯೇ ಗುಣಲಕ್ಷಣಗಳು ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡುತ್ತೀವಿ ನೋಡಿ ಲಗ್ನ ಸಬ್ಲಾಡ್ ಸಬ್ಲಾಡಾಗಿ ಬಂದಾಗ ಈ ಶುಕ್ರ ಅಲ್ಲಿದ್ದಾನೆ ಅಂತ ಅಂದಿಷ್ಟ ಲಗ್ನದಲ್ಲಿ ಇದ್ದಾನೆ ಅಂತಂದರೆ ಶುಕ್ರ ಬಂದೆ ಅಂದಕ್ಕೆ ಕಾರಕ ಸೌಂದರ್ಯಕ್ಕೆ ಕಾರಕ ಶುಕ್ರ ಈ ರೀತಿ ಲಗ್ನದಲ್ಲಿ ಕೂತ್ಕೊಂಡಾಗ ಅದು ಹೆಣ್ಣಾಗಿರಲಿ ಅಥವಾ ಗಂಡಾಗಿರಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿರ್ತಾರೆ ತುಂಬ ಸುಂದರವಾಗಿರ್ತಾರೆ ಬೇಗ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡ್ತಾರೆ ಅವ್ರ ಕಡೆ ತುಂಬ ತುಂಬಾ ಅಟ್ರ್ಯಾಕ್ಟಿವ್ನೆಸ್ ಇರುತ್ತೆ ತುಂಬ ಅವ್ರ ಕಡೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದು ಜಾಸ್ತಿ ಅದು ಆಗಿರ್ಬೋದು ಹುಡುಗಿ ಆಗಿರ್ಬೋದು ತುಂಬ ಸೆನ್ಸಿಟಿವ್ ಮತ್ತು ಮ್ಯಾಗ್ನೆಟಿಸಮ್ ಜಾಸ್ತಿ ಇರುತ್ತೆ ಅವ್ರ ಅರ್ಥ ಅಟ್ರ್ಯಾಕ್ಷನ್ ಜಾಸ್ತಿ ಇರುತ್ತೆ ಇವ್ರನ್ನ ನೋಡ್ತಿದ್ದಂಗೆ ಯಾರು ಬೇಕಾದ್ರು ಇಷ್ಟಪಟ್ಟು ಬಿಡ್ತಾರೆ ಅಷ್ಟು ಚೆನ್ನಾಗಿ ಇವ್ರು ಇರ್ತಾರೆ ಅವರು ಬಾಡಿ ಸ್ಟ್ರೆಚರ್ ಆಗಿರ್ಬೋದು ಅವ್ರು ಹಾಕೊಳ್ಳೋ ಬಟ್ಟೆ ಆಗಿರ್ಬೋದು ಅವ್ರು ನೋಡೋ ರೀತಿ ಆಗಿರ್ಬೋದು ನಡ್ಕೊಳ್ಳೋ ರೀತಿ ಆಗಿರ್ಬೋದು ಅವ್ರ ವ್ಯಕ್ತಿತ್ವ ಆಗಿರ್ಬೋದು ಇದೆಲ್ಲದು ತುಂಬಾ ಚೆನ್ನಾಗಿರುತ್ತೆ ಅವ್ರ ಜೊತೆಗೆ ಸೇರಬೇಕು ಜೊತೆಗೆ ಓಡಾಡಬೇಕು ಜೊತೆಗೆ ಮಾತಾಡಬೇಕು ಅಂತ ಬೇರೆಯವ್ರಿಗೆಲ್ಲ ಅನಿಸುತ್ತೆ ಎಲ್ಲೇ ಇದ್ದರೂ ಅವ್ರ ಹತ್ರಕ್ಕೆ ಓಡೋಗ್ತಾರೆ ಯಾಕಂದರೆ ಅಷ್ಟು ಅಟ್ರ್ಯಾಕ್ಟಿವ್ ಪರ್ಸನಾಲಿಟಿ ಅವ್ರದ್ದು ಶುಕ್ರ ಇದ್ದಾಗ ಒಂದು ಕಾಮಿಡಿ ಮಾಡೋದೇ ಆಗಿರಲಿ ಅಥವಾ ಅವ್ರನ್ನ ನಗ್ಸೋದೇ ಆಗಿರಲಿ ಅಥವಾ ಒಂದೊಂದು ವಿಚಾರಗಳನ್ನು ಹೇಳೋದೇ ಆಗಿರಲಿ ತುಂಬ ಸುಂದರವಾಗಿ ನೀಟಾಗಿ ಖುಷಿಯಾಗೋ ಥರ ಎಲ್ಲರಿಗೂ ಇಷ್ಟ ಆಗೋ ಥರ ಅವರು ನಡ್ಕೊತಾರೆ ಶುಕ್ರ ಲಗ್ನದಲ್ಲಿದ್ದಾಗ ಇವರು ಈ ಜಾಗದಲ್ಲಿ ಏನಾದ್ರು ಕುಜಾ ಸಾರಿ ಈ ಜಾಗದಲ್ಲಿ ಶುಕ್ರ ಇದ್ದಾಗ ಇವರಿಗೆ ಕಂಫರ್ಟ್ನೆಸ್ಸು ಲೈಫ್ ಪೂರ್ತಿ ಇರುತ್ತೆ ಒಳ್ಳೆ ಕಂಫರ್ಟ್ನೆಸ್ ಇವ್ರಿಗೆ ಇರುತ್ತೆ ಒಳ್ಳೆ ಎಂಜಾಯ್ಮೆಂಟ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಇದೆಲ್ಲದನ್ನೂ ಅನುಭವಿಸ್ತಾರೆ ಶುಕ್ರ ಬದಿ ಪ್ರೀತಿ ಪ್ರೇಮ ವಿವಾಹ ಮದುವೆ ವಿಚಾರಗಳಿಗೆಲ್ಲ ಕಾರಕ ಆಗ್ತಾನೆ ಈ ಜಾಗದಲ್ಲಿದ್ದಾಗ ಯಾರು ಯಾರ ಜೊತೆಗೂ ಇವಾಗ ಪ್ರೀತಿ ಪ್ರೇಮ ಅನ್ನೋ ವಿಚಾರ ಹುಡುಗ ಹುಡುಗಿ ಮಧ್ಯೆ ಅಂತ ಅಲ್ಲ ಕುಟುಂಬದಲ್ಲೂ ಆಗಿರ್ಬೋದು ಅವ್ರ ತಂದೆ ತಾಯಿ ಪ್ರೀತಿ ಆಗಿರ್ಬೋದು ಎಲ್ಲರ ಪ್ರೀತಿನೂ ಗಳಿಸ್ಕೊಳ್ಳೋವಂಥ ವ್ಯಕ್ತಿ ಆಗಿರ್ತಾರೆ ಆಯಿತು ಎಲ್ಲರ ಜೊತೆಗೂ ಒಂದು ಒಳ್ಳೆಯ ರಿಲೇಷನ್ಶಿಪ್ ಇರುತ್ತೆ ಶುಕ್ರ ಅಲ್ಲಿದ್ದಾಗ ಶುಕ್ರನ ಕಾಂಬಿನೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಶುಕ್ರ ಚೆನ್ನಾಗಿದ್ದಾನೆ ಚೆನ್ನಾಗಿಲ್ಲ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಶುಕ್ರ ಚೆನ್ನಾಗಿಲ್ಲ ಅಂತಂದರೆ ನಾವು ಎಲ್ಲದೂ ಸಹಿತ ವಿರುದ್ಧವಾಗೇ ಇರುತ್ತೆ ನೆಗೆಟಿವ್ ಆಗಿರುತ್ತೆ ಪ್ರತಿಯೊಂದೂ ಶುಕ್ರಲ್ಲಿದ್ದಾಗ ಆರ್ಟಿಸ್ಟಿಕ್ ಟ್ಯಾಲೆಂಟ್ ಜಾಸ್ತಿ ಇರುತ್ತೆ ಅವರಲ್ಲಿ ಒಳ್ಳೆ ಆರ್ಟಿಸ್ಟಿಕ್ ಟ್ಯಾಲೆಂಟ್ ಇರ್ತಾರೆ ಇವಾಗ ನೋಡ್ಬೋದು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಅಲ್ಲಿ ಹೀರೋ ಹೀರೋಯಿನ್ಸ್ಗಳಾಗಿರ್ಬೋದು ನೋಡೋಕೆ ಎಷ್ಟು ಸುಂದರವಾಗಿರ್ತಾರೆ ಎಲ್ಲರೂ ಬೇಗ ಅಟ್ರ್ಯಾಕ್ಟ್ ಮಾಡ್ತಾರೆ ಅವರು ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ಜನಗಳು ಅವರಿಗೆ ಈ ರೀತಿ ಆಗಬೇಕು ಅಂತಂದರೆ ಲಗ್ನದಲ್ಲಿ ಶುಕ್ರ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಸ್ಟ್ರಾಂಗ್ ಆಗಿ ಇರೋರಿಗೆ ಇದು ಸಾಧ್ಯ ಕೆಲವೊಂದು ಲಗ್ನಗಳಿಗೆ ಇದು ತುಂಬ ಬೇಗನೆ ಅಟ್ರ್ಯಾಕ್ಟ್ ಆಗ್ತಾರೆ ಯಾವ್ಯಾವ ಲಗ್ನ ಅಂತಂದರೆ ಇವಾಗ ಋಷಭ ಲಗ್ನ ತುಲಾ ಲಗ್ನ ಮೀನ ಲಗ್ನ ಕಟಕ ಲಗ್ನ ಕುಂಭ ಲಗ್ನ ಇಂಥ ಲಗ್ನದವರಿಗೆ ಬೇಗನೆ ಅಟ್ರ್ಯಾಕ್ಟ್ ಆಗ್ತಾರೆ ಇಲ್ಲಿ ಲಗ್ನದಲ್ಲಿ ಏನಾದರೂ ಶುಕ್ರ ಕಸ್ಪಾಲ್ ಸಬ್ಲಾಡಕ್ಕೆ ಬಂದಿದ್ರೆ ಮಾತ್ರ ಸುಮ್ಮನೆ ಅಲ್ಲ ಅಲ್ಲ ಬಟ್ ಲಗ್ನದಲ್ಲಿ ಹುಟ್ಟಿದ್ರೂ ಸಹಿತ ಅವರಿಗೆ ಎಫೆಕ್ಟ್ ಇರುತ್ತೆ ಕಸ್ಪಲ್ ಸಬ್ಲಾಡಕ್ಕೆ ಬಂದ ಅಂತಂದರೆ ತುಂಬಾ ಎಫೆಕ್ಟ್ ಇರುತ್ತೆ ಇದನ್ನು ನೋಡಬೇಕಾಗತ್ತೆ ಮತ್ತು ಯಾರಿಗೆಲ್ಲ ಸ್ವಲ್ಪ ನೆಗೆಟಿವ್ ಇರ್ತಾನೆ ಶುಕ್ರ ಅಂತಂದರೆ ಈ ಮೇಷದವರಿಗೆ ಮತ್ತು ರುಚಿಕದವರಿಗೆ ಅದು ಬಿಟ್ಟರೆ ಇವರಿಗೆ ಕನ್ಯಾದವರಿಗೆ ಮಕರದವರಿಗೆ ಒಂದು ಸ್ವಲ್ಪ ನೆಗೆಟಿವ್ ಇರ್ತಾನೆ ಶುಕ್ರ ಅಂದರೆ ಅಷ್ಟು ಏನು ಅಟ್ರಾಕ್ಟಿವ್ನೆಸ್ ಇರೋದಿಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಮಾಡ್ತಾನೆ ಅವ್ರಿಗೆ ಕೊಡ್ತಾನೆ ತುಂಬ ಮಟ್ಟಿಗೆ ಕೊಡೋದಿಲ್ಲ ಮತ್ತು ಶುಕ್ರ ಕಾಂಬಿನೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸುಮ್ಮನೆ ಹೇಳೋಂಗಿಲ್ಲ ಶುಕ್ರ ಕಾಂಬಿನೇಷನ್ ನೆಗೆಟಿವ್ ಕಾಂಬಿನೇಷನ್ ತೊಗೊಂಡಿದ್ರೆ ಇದೆಲ್ಲದೂ ಉಲ್ಟಾ ಹೊಡೆಯುತ್ತೆ ಆಯಿತಾ ನೋಡೋಕ್ಕೆ ಚೆನ್ನಾಗಿರೋದಿಲ್ಲ ಅಥವಾ ಇಲ್ಲ ಅಂದರೆ ಒಳ್ಳೆಯ ಅವರಿಗೆ ಒಂದು ಸೌಂದರ್ಯದಲ್ಲಿ ಒಂದು ಇಂಟ್ರೆಸ್ಟ್ ಇರೋದಿಲ್ಲ ಇವಾಗ ನೋಡಿ ಶುಕ್ರ ಚೆನ್ನಾಗಿದ್ದ ಅನ್ಕೊಳ್ಳಿ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ ಒಳ್ಳೊಳ್ಳೆ ಕಾ ನೋಡೋಕ್ಕೆ ಸಖದಾಗಿ ಕಾಣಿಸೋ ಥರ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊತಾರೆ ಸುಂದರವಾಗಿ ಕಾಣ್ತಾರೆ ಎಲ್ಲರಿಗೂ ಅಟ್ರಾಕ್ಟ್ ಆಗ್ತಾರೆ ಬಟ್ ನೆಗೆಟಿವ್ ಆಗಿಬಿಟ್ರೆ ಶುಕ್ರ ಇವ್ಯಾವು ಅವ್ರ ಜೀವನದಲ್ಲಿ ಇರೋದಿಲ್ಲ ಒಳ್ಳೆ ಬಟ್ಟೆ ಹಾಕೋದಿಲ್ಲ ಅಥವಾ ಹೆಂಗಿದ್ರೆ ಏನೋ ಈ ರೀತಿ ಕೇರ್ ಮಾಡೋದಿಲ್ಲ ಆ ರೀತಿ ಆಗಿಬಿಡ್ತಾರೆ ಮತ್ತು ಶುಕ್ರ ಈ ಜಾಗದಲ್ಲಿ ಕುತ್ಕೊಂಡಾಗ ಒಂದು ಸ್ವಲ್ಪ ಸಂಗೀತದಲ್ಲಿ ಅಥವಾ ಡ್ಯಾನ್ಸಿಂಗ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಇಂಥ ವಿಚಾರಗಳಲ್ಲೂ ಸಹಿತ ತುಂಬ ಒಲವನ್ನು ಕೊಡ್ತಾನೆ ಅದೇ ಶುಕ್ರ ಸ್ವಲ್ಪ ಪೀಡಿತ ಆಗ್ಬಿಡ್ತಾ ಅಂತ ಅಂದ್ಕೊಳ್ಳಿ ಈ ವಿಚಾರದಲ್ಲಿ ಅಷ್ಟು ಇಂಟ್ರೆಸ್ಟ್ ಕೊಡೋದಿಲ್ಲ ಮತ್ತು ತುಂಬ ಪೀಡಿತ ಆಗಿಬಿಟ್ರೆ ಶುಕ್ರ ಏನಾದರೂ ಇವರ ಜಾತಕದಲ್ಲಿ ಈ ಸುಖ ಸಂತೋಷ ಅನ್ನೋದೇ ಇರೋದಿಲ್ಲ ಮತ್ತು ವೈಭವ ಇರೋದಿಲ್ಲ ಇವರ ಇವರ ಜೀವನದಲ್ಲಿ ಮತ್ತು ಎಲ್ಲರನ್ನು ಕಳೆದುಕೊಳ್ಳುವಂಥ ಸ್ವಭಾವ ಆಗಿಬಿಟ್ಟಿರುತ್ತೆ ಎಲ್ಲರನ್ನೂ ಕಳ್ಕೊಳ್ಳೋವಂಥವ್ರು ಆಗ್ಬಿಡ್ತಾರೆ ಎಲ್ಲೂ ಏನೂ ಸಿಗೋದಿಲ್ಲ ಅವರಿಗೆ ಎಲ್ಲದನ್ನು ಬಿಟ್ಟು ಬರೋವಂಥವ್ರು ಆಗ್ಬಿಡ್ತಾರೆ ಮತ್ತು ಯಾವ್ದಾದರೂ ಕುಡಿಯೋ ಚಟಕ್ಕೆ ಬೀಳೋವಂಥವ್ರು ಇಂಥದ್ದೆಲ್ಲ ಆಗಿಬಿಡುತ್ತೆ ಶುಕ್ರ ವೆರಿ ವೆರಿ ಇಂಪಾರ್ಟೆಂಟ್ ಶುಕ್ರ ಎಷ್ಟು ಚೆನ್ನಾಗಿರ್ತಾನೋ ಅವ್ರ ಲೈಫ್ ಅಷ್ಟೇ ಚೆನ್ನಾಗಿರುತ್ತೆ ಯಾಕಂದರೆ ದುಡ್ಡು ಕಾಸು ಪ್ರೀತಿ ಪ್ರೇಮ ಹೆಣ್ಣು ಮದುವೆ ಹೆಂಡ್ತಿ ಇದೆಲ್ಲದೂ ಸಹಿತ ಶುಕ್ರನಿಗೆ ಸಂಬಂಧಪಟ್ಟಿದ್ದು ಈ ಶುಕ್ರ ಕಾರಕತ್ವಗಳನ್ನು ಆಳಾಯಿತು ಅಂತಂದರೆ ತುಂಬ ಕಷ್ಟ ಲಗ್ನದಲ್ಲೇ ಶುಕ್ರ ಈ ಥರ ಇದ್ದಾಗ ಸ್ವಲ್ಪ ಸಮಸ್ಯೆಗಳನ್ನ ಕೊಡ್ತಾನೆ ನೆಗೆಟಿವ್ ಆಗಿರಬಾರ್ದು ಅಷ್ಟೇ ಶುಕ್ರ ಶುಕ್ರ ನೆಗೆಟಿವ್ ಆಗಿದ್ರೆ ಸಮಸ್ಯೆ ಇದ್ದೇ ಇರುತ್ತೆ ಇದನ್ನು ವೆರಿ ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗತ್ತೆ ಆದರೆ ಒಂದೇ ಒಂದು ಬೆಸ್ಟ್ ಅಂತ ಅಂದರೆ ಶುಕ್ರ ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗಿದ್ರು ಪರವಾಗಿಲ್ಲ ಬಟ್ ನೋಡೋಕ್ಕೆ ವೆರಿ ವೆರಿ ಅಟ್ರ್ಯಾಕ್ಟಿವ್ ಪರ್ಸನ್ ಆಗಿರ್ತಾರೆ ಲೇಡಿ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ನೋಡೋಕ್ಕೆ ತುಂಬ ಸುಂದರವಾಗಿರ್ತಾರೆ ಅವ್ರು ಹಾಕೊಳ್ಳೋಂಥ ಡ್ರೆಸ್ ಆಗಿರ್ಬೋದು ಅವ್ರು ನಡ್ಕೊಳ್ಳೋಂಥ ರೀತಿ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಡೋ ರೀತಿ ಅವರು ಹೀರೋಯಿನ್ಸ್ಗಳನ್ನು ಇವೆಲ್ಲ ಅಬ್ಸರ್ವ್ ಮಾಡಿ ಹೀರೋಯಿನ್ಸ್ ಹೀರೋಗಳನ್ನ ಅಬ್ಸರ್ವ್ ಮಾಡಿ ಅವರೆಲ್ಲದೂ ಸಹಿತ ಶುಕ್ರ ಲಗ್ನದಲ್ಲಿ ಇರ್ತಾನೆ ಇದ್ರೇ ಅವರು ಆ ಲೆವೆಲಿಗೆ ಬೆಳೆಯ ಸಾಧ್ಯ ಅಥವಾ ಆ ಲಗ್ನಗಳಲ್ಲಿ ಹುಟ್ಟಿರ್ತಾನೆ ಇವಾಗ ಶುಕ್ರನ ಲಗ್ನಗಳು ಯಾವುದೋ ಅಂತಂದರೆ ವೃಷಭ ಮತ್ತು ತುಲ ಉಚ್ಚದಲ್ಲಿ ಬಂದಾಗ ಮೀನ ಆಯಿತಾ ಇದು ಮೂರು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಇದಿಷ್ಟು ಶುಕ್ರನ ಫಲಗಳು